नमस्ते, मकर राशि कैप्रिकॉन मनी टाइम लास्ट रीडिंग नोड़ो नवंबर मंथदू ಸಾಧ್ಯಾದರೆ ಈಶ್ವರನ ಆರಾಧನೆ ಮಾಡಿ. ಶಿವಪ್ಪ ತುಂಬ ಸ್ಪೆಷಲ್ಲಾಗಿ ಹ್ಯಾಪಿಯಾಗಿ ಇದ್ದಾರೆ ನಿಮ್ಮ ಎನರ್ಜಿನ ನೋಡಿ. ಸೊ ನಿಮ್ಮ ಜಾಗ ಕೈಲಾಸದಲ್ಲಿ ಫಿಕ್ಸ್ ಆಗಿದೆ, ಆ ಥರ ಎನರ್ಜಿ ಬರ್ತಿದೆ. ನಿಜವಾಗಲೂ ಶಿವಪ್ಪ ನಿಮ್ಮ ಜೀವನದಲ್ಲಿ ಬಂದಂಥ ಸಮಸ್ಯೆಗಳಾಗಿರಲಿ, ನೀವು ಕಷ್ಟವನ್ನು ಎದುರಿಸಿದಂಥ ರೀತಿಯಾಗಿರಲಿ, ಸೊ ಒಂದು ಕಲ್ಲಾಗು ಕಷ್ಟಗಳಿಗೆ ಅನ್ನೋ ರೀತಿಯಲ್ಲಿ ನೀವು ಕಲ್ಲಾಗಿ ನಿಂತಹ ರೀತಿ ಇರ್ಬೋದು. ಸೊ ಎಂಥದ್ದೇ ದುಃಖ ಇದ್ರೂ, ಎಂಥದ್ದೇ ಸಮಸ್ಯೆ ಇದ್ರೂ, ಎಂಥದ್ದೇ ಇದ್ದಿದ್ರೂ ಬೆಂಕಿ ಬಿರುಗಾಳಿ ಸಮಸ್ಯೆ ಸುಂಟರ್ಗಾಳಿ ಏನೇ ಬಂದರೂ ನೀವು ದೃಢವಾಗಿ ನಿಂತಹ ರೀತಿಗೆ ನಿಮ್ಮ ಭರವಸೆನ ಒಟ್ಟುಗೂಡಿಸ್ಕೊಂಡು ನಿಮ್ಮ ಹಿಂದಿನ ಜನ್ಮದ ಎಲ್ಲ ಕರ್ಮನ ಕಳ್ಕೊಂಡಂಥ ರೀತಿಗೆ ನಿಮ್ಮ ಕಣ್ಣೀರು ಕೋಡಿಯಾಗಿ ಹರಿದ್ರೂ ಕೂಡ ಆ ಕಣ್ಣೀರಲ್ಲೂ ಒಂದು ಪಾಸಿಟಿವ್ ಎನರ್ಜಿನ ಇಟ್ಕೊಂಡಂಥ ರೀತಿಗೆ ಶಿವಪ್ಪ ಅನ್ನಿಸ್ತಾ ಇದ್ದಾನೆ. ನನ್ನ ಮಗು ಏನು ಅಂತ ನಾನು ಎಲ್ರಿಗೂ ತೋರಿಸ್ಕೊಟ್ಟಾಯಿತು. ಈಗ ನನ್ನ ಮಗುವಿಗೆ ಸಿಕ್ಕಬೇಕಾಗಿದ್ದಂಥ ಆಶೀರ್ವಾದನ ನನ್ನ ಮಗುವಿಗೆ ವಾಪಸ್ ಕೊಡುವಂಥ ಸಮಯ, ನನ್ನ ಮಗುವಿನ ಭಾರನ ಇಳಿಸುವಂಥ ಸಮಯ, ನನ್ನ ಮಗುವಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರಶಂಸೆಗಳನ್ನ ಗೌರವಗಳನ್ನ ಅವನು ಏನು ಅಥವಾ ಅವರು ಏನು ಡಿಸರ್ವ್ ಮಾಡ್ತಾರೆ ಅದನ್ನು ಕೊಡುವಂಥ ಸಮಯ, ಅವರು ಆಸೆಯಿಂದ ಕೈಗೆ ಸಿಗೋದೇ ಇಲ್ಲ ಅಂದ್ಕೊಂಡಿದ್ದಂಥ ವಸ್ತುನಾಗಲಿ ಜೀವನನಾಗಲಿ ಅಥವಾ ವ್ಯಕ್ತಿನಾಗಲಿ ಅವ್ರ ಜೀವನಕ್ಕೆ ಕೊಡುವಂಥ ಸಮಯ, ಅವ್ರ ಜೀವನದಲ್ಲಿ ಅಳುನ ತೆಗದಿ ನಗುವನ್ನು ಹಂಚುವಂಥ ಸಮಯ ಅಂತ ಶಿವಪ್ಪ ಹೇಳ್ತಿದ್ದಾರೆ. ನಿಜವಾಗಲೂ ತುಂಬ ಶಿವಪ್ಪನ ಎನರ್ಜಿ ಬರ್ತಿದೆ, ಅದರಲ್ಲೂ ಅಂತಿಂತ ಶಿವ ಅಲ್ಲ ಸಾಕ್ಷಾತ್ ಕೈಲಾಸದಿಂದ ನನಗೆ ಎನರ್ಜಿ ಬಂದಂಗೆ ಫೀಲ್ ಆಯಿತು, ನಿಜವಾಗಲೂ ಫೀಲ್ ಆಯಿತು. ಯು ಆರ್ ಬ್ಲೆಸ್ಸಡ್. ಸಾಧ್ಯ ಆದರೆ ಶಿವನಿಗೆ ಒಂದು ಯಸ್, ಶಿವನಿಗೆ ಒಂದು ವಿಶೇಷವಾದ ಪೂಜೆ ಆಗಲಿ ಅಭಿಷೇಕ ಆಗಲಿ ಮಾಡಿಸಿ ನೀವು ಯಾರಿಂದ ದೂರ ಆಗಿದ್ದೀರಾ, ಯಾರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀರಾ, ಯಾರನ್ನು ಕೋಪ ಮಾಡ್ಕೊಂಡಿದ್ದೀರಾ, ಯಾರನ್ನು ಸಮಾಧಿಗೆ ಹೋಗೋವರೆಗೂ ಮಾತಾಡ್ಸಲ್ಲ ಅಂತ ಅಂದ್ಕೊಂಡಿದ್ದೀರಾ, ಸೊ ಅವ್ರನ್ನ ಕ್ಷಮಿಸಿ ಅವರ ಯಾರ್ದೋ ಕೆಲವರು ಮನಸ್ಥಿತಿ ಆಗಲಿ ಅಥವಾ ಯಾರೋ ನಿಮ್ಮ ಬಗ್ಗೆ ಕಠಿಣವಾಗಿ ಇದ್ದಾರೆ, ಕಲ್ಲಾಗಿ ಇದ್ದಾರೆ ಅಥವಾ ಯಾರನ್ನು ಕಳ್ಕೊಳೋ ಅಂಥ ದುಃಖ ನಿಮ್ಮನ್ನು ಕಾಡ್ತಾ ಇದೆ. ಯಾರ್ದೋ ಜೀವನ ಕತ್ತಲಲ್ಲಿ ಇದೆ, ಅವರಿಗೆ ಬೆಳಕಾಗಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ದಿನದ ನಿಮ್ಮ ಶ್ರಮ ಯಾರದೋ ಜೀವನಕ್ಕೆ ಬೆಳಕಾಗುವಂಥ ಉದ್ದೇಶಕ್ಕಾಗಿ ಆಗಿತ್ತು. ಆ ಬೆಳಕಿನ ಉದ್ದೇಶ ಏನಿದೆ ಅದು ಈಡೇರುತ್ತೋ ಇಲ್ವೋ ಅನ್ನೋದು ನಿಮ್ಮ ಚಿಂತೆ ಇದೆ. ಸೊ ಆ ಎನರ್ಜಿನ ಇನ್ನೂ ಇಲ್ಲಿ ಸೀಕ್ರೆಟಾಗಿ ಬಿಟ್ಟಿದ್ದಾರೆ. ಸೊ ಇನ್ನೂ ಕೂಡ ಇಲ್ಲಿ ಅದು ಸೀಕ್ರೆಟಿವ್ ಎನರ್ಜಿಯಾಗಿ ಇದೆ. ಓಕೆ, ವಿಶೇಷವಾಗಿ ಒಂದು ಸ್ತ್ರೀ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಪ್ರಪಂಚದಲ್ಲಿ ಎಷ್ಟು ಥರ ನೆಗೆಟಿವಿಟಿ ಇದೆ ಅಷ್ಟು ಥರ ನೆಗೆಟಿವಿಟಿ ಅಟ್ಯಾಕ್ ನಿಮ್ಮ ಮೇಲೆ ಆಗಿ ಆಗಿದೆ. ಸೊ ಎಲ್ಲ ಪ್ರಯೋಗಗಳು ನಿಮ್ಮ ಮೇಲೆ ಆಗಿ ಮುಗ್ದು ಹೋಗಿದೆ. ಎಲ್ಲ ರೀತಿಯ ಅನುಭವಗಳನ್ನ ನೀವು ಪಡ್ಕೊಂಡಾಗಿದೆ. ಅಗೇನ್ ಇದೊಂದು ಜನರಲ್ ರೀಡಿಂಗ್, ನಿಮ್ಮ ನಿಮ್ಮ ಏಜಿಗೆ ಸಂಬಂಧಪಟ್ಟಂಥದ್ದು. ಸೊ ನೀವು ಇವಾಗ ಇನ್ನು ಚಿಕ್ಕ ಮಕ್ಕಳು ಇದನ್ನು ನೋಡ್ತಾ ಇದ್ರೆ ಅದನ್ನು ಆ ರೀತಿ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ದೊಡ್ಡ ಮಕ್ಕಳಾಗಲಿ ಬೇರೆ ಇವರಾಗಲಿ ಅವರಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ರೀತಿ ಎನರ್ಜಿ ಇದೆ ಇಲ್ಲಿ.
ಎಸ್, ನಿಮ್ಮ ಜೀವನದಲ್ಲಿ ದೇವಿ ಶಕ್ತಿ ಏನಿದೆ, ದೈವಿ ಶಕ್ತಿ ಏನಿದೆ, ಅದು ತುಂಬ ಮಹತ್ತರವಾದ ಕಾರ್ಯನ ನಿರ್ವಹಿಸ್ತಾ ಇದೆ. ಸೊ ನಿಮ್ಮ ಮಾತು ಸರಿಯಾಗಿ ಇಲ್ಲ ಅಂತ ಹೇಳ್ತಾ ಇದೆ. ನಿಮ್ಮ ಮಾತು ನಿಮ್ಮ ನಿಯಂತ್ರಣದಲ್ಲೇ ಇರೋದಿಲ್ಲ ಬಹಳ ಸತಿ. ನಿಮ್ಮ ಸಹಾಯನ ಯಾರೋ ತಿರಸ್ಕಾರ ಮಾಡಿದ್ದಕ್ಕೆ ನಿಮಗೆ ಬೇಸರ ಇದೆ. ತಾಯಿ ಅಂಗಾಳ ಪರಮೇಶ್ವರಿ ದೇವಿ ಬಂದಿದ್ದಾರೆ. ಸೊ ನೀವು ಯಾವ ದೇವಸ್ಥಾನಕ್ಕೂ ದೇವ್ರಿಗೂ ಹೋಗುವಂಥ ಅವಶ್ಯಕತೆಗಿಂತ ನಿಮ್ಮೊಳಗಿರೋ ದೇವ್ರನ್ನ ನೀವು ಕಂಡುಕೊಂಡಿದ್ರೆ ಹೆಚ್ಚು ಅನುಕೂಲ ಆಗಿರೋದು. ಸೊ ನಿಮ್ಮೊಳಗೊಂದು ದೈವಿ ಶಕ್ತಿ ಇದೆ, ನಿಮ್ಮೊಳಗೊಂದು ದೇವರ ಶಕ್ತಿ ಇದೆ, ಖಂಡಿತವಾಗ್ಲೂ ಇದೆ. ತುಂಬ ಕಷ್ಟಪಡಿದ್ದೀರಾ, ತುಂಬ ಚಾಲೆಂಜಸ್ ಫೇಸ್ ಮಾಡಿದ್ದೀರಾ, ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಮುಗಿಸ್ಬಿಡಿ. ಓದಿನ ಕಡೆ, ಅನುಭವದ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಮೂರನೇ ಮನೆಯಲ್ಲಿ ಶನಿ ಇರಬಹುದು, ಖಂಡಿತವಾಗ್ಲೂ ಇಲ್ಲಿ ಶನಿ ಮಹಾತ್ಮನ ಎನರ್ಜಿ ಇದೆ. ಮೇ ಬಿ ಶನಿ ದೇಶ ನಡೀತಾ ಇರಬಹುದು. ಸೊ ಸ್ಪಿರಿಚುವಲ್ ಅವೇಕನಿಂಗ್ ಕೂಡ ನಡೀತಾ ಇದೆ ಇಲ್ಲಿ. ಸಾಕಷ್ಟು ಶತ್ರುಗಳು ಕೂಡ ನಿಮಗೆ ಈ ನಡುವೆ, ನಿಮ್ಮ ಲೈಫ್ ಲಾಂಗ್ ಅದು ಇದ್ದೇ ಇರುತ್ತೆ ಅಂತ ಅನಿಸುತ್ತೆ, ಶತ್ರುಗಳ ಕಾಟ. ಶಫ್ಲಿಂಗ್ ನಿಲ್ತಾನೇ ಇಲ್ಲ. ಸೊ ಕಾರ್ಡು ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳ್ತಾ ಇದೆ. ನೋಡೋಣ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ. ಥ್ಯಾಂಕ್ ಯು, ಸಾರಿ. ಹೆಚ್ಚು ಹಸಿರು, ನೇಚರ್ಗೆ ಸಂಬಂಧಪಟ್ಟಂಗೆ ಆಯುರ್ವೇದಿಕ್ ಮೆಡಿಸನ್ನ ರೆಫರ್ ಮಾಡಿ ಅಂತ ಹೇಳ್ತಾ ಇದೆ. ನಿಮ್ಮೊಳಗೆ ಹೀಲಿಂಗ್ ಪವರ್ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಈ ಕಾರ್ಡು ಈ ಕಾರ್ಡು ಈ ಕಾರ್ಡು ನಿಮ್ಮ ರಾಹು ಕೇತು ಕೂಡ ಸರಿ ಇಲ್ಲ ಅಂತ ಅನಿಸುತ್ತೆ. ಅದನ್ನು ಕೂಡ ಒಂದು ನವಗ್ರಹ ಶಾಂತಿ ಮಾಡ್ಕೊಳ್ಳಿ. ಇಷ್ಟ ಇರೋರು ಇಲ್ದಿರೋರು ಬಿಟ್ಬಿಡಿ, ನಂಬಿಕೆ ಇಲ್ದಿರೋರು. ಜೊತೆಗೆ ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ತುಂಬ ದಿನ ಆಗೋಯ್ತು, ತುಂಬ ವರ್ಷಗಳಾಯಿತು ಶತ್ರುಗಳು ನಿಗ್ರಹ ಆಗ್ತಾನೆ ಇಲ್ಲ, ಸಮಸ್ಯೆಗಳ ಬಗ್ಗೆ ಹರಿತಾನೆ ಇಲ್ಲ ಅಂದರೆ ಇಬ್ಬರು ಶತ್ರುಗಳು, ಸಾರಿ ಇಬ್ಬರು ಶನಿ ಮಹಾತ್ಮರು, ಈ ಎರಡು ಕೂಡ ಶನಿ ಮಹಾತ್ಮರ ಕಾರ್ಡ್ ಇದು. ಅವರು ನಿಮಗೆ ಒಂದು ಕರ್ಮ ಫಲ ಅಥವಾ ಕರ್ಮದ ಪಾಠ, ಟೀಚರ್, ವೆರಿ ಗುಡ್ ಟೀಚರ್, ಪಿ ಟಿ ಮಾಸ್ಟ್ರು ಥರ ಒಂಥರ ಶನಿ ಮಹಾತ್ಮರು ಯಾವಾಗಲೂ. ಸೊ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಪಿ ಟಿ ಸರಿಯಾಗಿ ಮಾಡಲಿಲ್ಲ ಅಂದರೆ. ಜೊತೆಗೆ ತುಂಬ ರೇರು ಪಿ ಟಿ ಮಾಡಿ ಯಶಸ್ಸನ್ನು ಸಾಧಿಸೋ ಅಂಥದ್ದು. ಸೊ ಹೆಂಗಂದ್ರೆ ಹಂಗೆ ಮಾಡ್ಕೊಂಡು ಮುಗಿಸ್ಕೊಂಬಂದ್ಬಿಡ್ತೀವಿ, ಆದರೆ ಇಲ್ಲಿ ಹಾಗಲ್ಲ. ನಿಮ್ಮ ಕೋಪದಿಂದ ಬಹಳಷ್ಟು ಕಳ್ಕೊಂಡಿದ್ದೀರಾ, ನಿಮ್ಮ ಶತ್ರುಗಳು ಇನ್ನು ನಿಗ್ರಹಕ್ಕೆ ಬರ್ತಾರೆ. ಜೊತೆಗೆ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ನಿಜವಾಗ್ಲೂ ಹೆವಿ ಎನರ್ಜಿ ಇದೆ, ಮಾತಾಡೋಕ್ಕೂ ಕಷ್ಟ ಅಂತ, ಉಸಿರಾಡೋಕ್ಕೂ ಕಷ್ಟ, ಉಸಿರು ಕಟ್ಟೋ ಥರ ಅನ್ನಿಸ್ತಾ ಇದೆ ನನಗೆ ಇಲ್ಲಿ ಫೀಲು. ಸೊ ಯೋಚನೆ ಮಾಡಿಬಿಡಿ, ಅಮ್ಮ ಇದೆ, ನಿಮ್ಮ ಗ್ರಹಗಳನ್ನೇ ಹಿಡಿದಿಟ್ಟಿರುವಂಥ ನವಗ್ರಹ ನಾಯಕಿ ನಿಮ್ಮ ಜೀವನದಲ್ಲಿ ಇದ್ದಾರೆ. ಸೊ ನಿಮ್ಮ ಭಾರನೆಲ್ಲ ಅವಳು ಹೊತ್ಕೊಂಡಿದ್ದಾಳೆ, ಆ ತಾಯಿ ಮಹಾತಾಯಿ ಹೊತ್ಕೊಂಡು ನಿಮ್ಮ ಗ್ರಹಗತಿಗಳನ್ನ, ನಿಮ್ಮ ಜೀವನನ, ನಿಮ್ಮ ಕಷ್ಟನ ನೆರವೇರಿಸ್ತಾ ಇದ್ದಾರೆ. ಹಾಗಾಗಿ ನೀವು ಯೋಚನೆ ಮಾಡಬೇಡಿ, ಬಿಟ್ಟಾಕಿ ಏನೇ ಆಗಿದ್ರು ಇಷ್ಟು ದಿನದ ಇಷ್ಟು ವರ್ಷಗಳ ಅನುಭವ ಪಾಠ ನಿಮಗೆ ಏನು ಕಲಿಸಿದೆ, ಅದರಿಂದ ಏನು ಕಲಿತ್ರಿ, ಅದು ತುಂಬ ಮುಖ್ಯ. ಸೊ ಸಡನ್ನಾಗಿ ಬಹಳಷ್ಟು ಬದಲಾವಣೆಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾ ಇದೆ. ಬಹಳಷ್ಟು ಜನಕ್ಕೆ ನನಗೆ ಇದು ಕಣ್ಣಿನ ಎನರ್ಜಿ ಬರ್ತಾ ಇದೆ, ಇದು ಕಣ್ಣಿನ ಸಮಸ್ಯೆಗಳನ್ನ ಹೇಳ್ತಾ ಇರ್ಬೋದು. ಬಟ್ ನಿಮ್ಗೆ ಯಾವುದೇ ಕಣ್ಣಿನ ಸಮಸ್ಯೆ ಇಲ್ಲ, ನಿಮಗೆ ಸಮಸ್ಯೆ ಆಗ್ತಾ ಇರೋದು ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ಯಾರು ಮಾಡಿದರು, ಬ್ಲ್ಯಾಕ್ ಮ್ಯಾಜಿಕ್ ಯಾರು ಮಾಡಿದರು, ಅಥವಾ ನಿಮ್ಮನ್ನು ಯಾರು ಅಗ್ನಿಪರ್ವತಕ್ಕೆ ಅಥವಾ ಅಗ್ನಿಪರ್ವತಕ್ಕೇ ನೂಕುವಂಥ ಪ್ರಯತ್ನ ಪಟ್ಟರು, ಅದರಲ್ಲಿ ಆದಂಥದ್ದು ಸಣ್ಣ ಸಣ್ಣದು ಇದು. ಯೋಚನೆ ಮಾಡಬೇಡಿ, ಬಹಳಷ್ಟು ಬದಲಾವಣೆ ಬರ್ತಾ ಇದೆ. ಸಿಡಿಲಿನಿಂದ ಸ್ವಲ್ಪ ದೂರ ಇರಿ ಅಂತ ಕೂಡ ಹೇಳ್ತಾ ಇದೆ.
ಸೊ ಇನ್ನೇನು ಹೇಳಲಿಕ್ಕೆ ಬಯಸ್ತಾರೆ ಅಂತ ನನಗೆ ಆಶ್ಚರ್ಯ ಇತ್ತು. ಬಟ್ ನನಗೂ ಅನ್ನಿಸ್ತಾ ಇತ್ತು ಇಷ್ಟೊಂದು ನೆಗೆಟಿವಿಟಿ ಇದೆ ಅಲ್ಲ, ಇಷ್ಟೊಂದು ಕಷ್ಟ ಇದೆ ಅಲ್ಲ ಈ ಕಾರ್ಡಲ್ಲಿ ಅಂತ. ಸೊ ಕಾರ್ಡ್ ಹೇಳ್ತಾ ಇರೋದಿಷ್ಟೇ, ಎಲ್ಲ ಕಷ್ಟಗಳು ನಿಮ್ಮನ್ನು ಹೀಲ್ ಮಾಡಲಿಕ್ಕೆ ಬಂದದ್ದು, ನಿಮ್ಮ ಹೃದಯನ ಹೀಲ್ ಮಾಡಲಿಕ್ಕೆ ಬಂದದ್ದು. ಸೊ ನಿಮ್ಮ ಧೈರ್ಯ ಸ್ಥೈರ್ಯ ಅಥವಾ ನಿಮ್ಮ ಕ್ಷಮತೆ, ನಿಮ್ಮ ಸಾಮರ್ಥ್ಯನ ತೋರಿಸ್ಕೊಡ್ಲಿಕ್ಕೆ ಸಮಾಜಕ್ಕೆ ಮತ್ತು ನಿಮಗೆ ಬಂದದ್ದು. ಸೊ ನೀವು ಈಗ ತುಂಬ ಯಶಸ್ವಿ ವ್ಯಕ್ತಿಯಾಗಿ ಇದ್ದೀರಾ. ಪ್ರಯತ್ನ ಪಟ್ಟರೆ ನಿಮ್ಮ ಸಾಧನೆ ವಿದೇಶಕ್ಕೂ ಕೂಡ ಹರಡುವಂಥ ಸಾಧ್ಯತೆ ಇದೆ. ಸೊ ಇನ್ನು ಮುಂದೆ ನಿಮಗೆ ಶುಕ್ರದಶೆ ಶುರುವಾಯಿತು ಅಂತ ಅನಿಸುತ್ತೆ. 11ನೇ ಮನೆಯಲ್ಲಿ ಶುಕ್ರ ಇರಬಹುದು, ಶನಿ 3ನೇ ಮನೆಯಲ್ಲಿ ಅಥವಾ 11ನೇ ಮನೆಯಲ್ಲಿ, ನನಗೆ ಅಷ್ಟೊಂದು ಗ್ರಹಗತಿಗಳು ಗೊತ್ತಿಲ್ಲ. ಸೊ ಹಾಗಾಗಿ ಇನ್ನು ಮುಂದೆ ನಿಮ್ಮ ಪ್ರೇಮ ಜೀವನ ಚೆನ್ನಾಗಿ ಹೋಗುತ್ತೆ, ಬಹಳಷ್ಟು ಸಕ್ಸಸ್ ಬರುತ್ತೆ, ನಿಮ್ಮ ಸೌಂದರ್ಯ ವೃದ್ಧಿಯಾಗತ್ತೆ, ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುತ್ತಾರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಹೋಗುತ್ತೆ, ಲಗ್ಜುರಿಯಸ್ ಆಗಿ ಇರ್ತೀರ. ಬಹಳಷ್ಟು ಜನಕ್ಕೆ ಪ್ರೆಗ್ನೆನ್ಸಿ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ತಾ ಇದೆ. ಜೊತೆಗೆ ಏನೇನು ನಿಮ್ಮ ಆಸೆ ಆಕಾಂಕ್ಷೆ ಇತ್ತು ಅದೆಲ್ಲ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಖಂಡಿತವಾಗ್ಲೂ ಒಳ್ಳೆ ವಿದ್ಯಾವಂತ ಸ್ನೇಹಿತರು ನಿಮಗೆ ಸಿಗ್ತಾರೆ ಈ ಮಂತ್ ಅಂತ ಹೇಳ್ತಾ ಇದೆ. ತುಂಬ ಲಕ್ಕಿ ಮಂತ್ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ನಿಮ್ಮ ಆಸೆ ಕನಸುಗಳು ಎಲ್ಲವೂ ಕೂಡ ಈಡೇರುತ್ತೆ. ಸೊ ಹಾಗಂತ ಕೇರ್ಲೆಸ್ ಆಗಿ ಇರಬೇಡಿ, ಕೇರ್ಫುಲ್ ಆಗಿ ಇರಿ ಅಂತ ಕೂಡ ಹೇಳ್ತಾ ಇದೆ. ಸೊ ಬನ್ನಿ ನೋಡೋಣ ಈ ಮಂತ್ ನಿಮಗೆ ಯಾವ ದೈವಾನುಗ್ರಹ ಇದೆ ಅಂತ. ಬೆಟ್ಟದ ಮೇಲೊಂದು ಮನೆ ಕಟ್ಟಿ ಮೃಗಗಳಿಗೆ ಅಂಜಬಾರ್ದು ಅಂತ ಏನೋ ಇದೆ ಅಲ್ಲಗಾದೆ, ಆ ಥರ ಇದೆ. ಸೊ ಎಸ್, ನಾರದ ಮುನಿಗಳು ವಾಮನ ಅವತಾರ, ಬಲರಾಮ, ಮೋಹಿನಿ, ಗರುಡ, ಗಂಗಾ, ಎಷ್ಟೊಂದು ಜನ ಇದ್ದಾರೆ, ಸೂರ್ಯ, ಅಯ್ಯೋ ಶಿವ, ರಾಮ, ವಿಷ್ಣು. ಸೊ ಖಂಡಿತ ದೀಪಾವಳಿಲಿ ನಿಮ್ಮ ಸೋದರರ ಕಡೆಯಿಂದ ಅಥವಾ ನಿಮ್ಮಿಂದ ನಿಮ್ಮ ಸೋದರರಿಗೆ ಒಳ್ಳೇದಾಗ್ಬೋದು ಅಥವಾ ನಿಮ್ಮ ಸೋದರರಿಂದ ನಿಮಗೆ ಒಳ್ಳೇದಾಗಬಹುದು. ವಾಮನ ಅವತಾರ ಇರೋದ್ರಿಂದ ಖಂಡಿತವಾಗ್ಲೂ ಈ ದೀಪಾವಳಿಗೆ ನಿಮ್ಮ ಶತ್ರುಗಳು ನಾಶ ಆಗ್ತಾರೆ, ಕಂಟ್ರೋಲಿಗೆ ಬರ್ತಾರೆ. ಶತ್ರು ಯಾವತ್ತು ಪರ್ಮನೆಂಟಾಗಿ ಹೋಗೋದೇ ಇಲ್ಲ. ಹಾಗಾಗಿ ಸೊ ನಿಮ್ಮ ಜವಾಬ್ದಾರಿ ಏನಿದೆ, ನಿಮ್ಮ ಸೋಲ್ ಪರ್ಪಸ್ ಏನಿದೆ, ನಿಮ್ಮ ಹೃದಯ ಏನು ಬಯಸುತ್ತೆ, ಎಸ್ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಪಿತೃದೋಷ ಸ್ವಲ್ಪ ಇದೆ, ಅದರಿಂದ ಬಿಡುಗಡೆ ಕೂಡ ಸಿಗ್ತಾ ಇದೆ. ಯೋಚನೆ ಮಾಡಬೇಡಿ, ಪಿತೃಗಳಿಗೂ ಕೂಡ ಮುಕ್ತಿ ಸಿಗ್ತಾ ಇದೆ ಈ ದೀಪಾವಳಿ ಒಳಗೆ. ಅವರೆಲ್ಲ ಮುಕ್ತಿಯಾಗಿ ಗಂಗೆಯಲ್ಲಿ ಲೀನಾಗಿ ಝುಯ್ ಅಂತ ಹೊಟ್ಟೋಗ್ಬಿಡ್ತಾರೆ, ಶಿವನ ಪಾದ ಸೇರ್ತಾರೆ ಅವರು. ಶಿವಲೋಕಕ್ಕೆ ಹೋಗ್ತಾರೋ ಸ್ವರ್ಗ ಲೋಕಕ್ಕೆ ಹೋಗ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರಿಗೆ ರಿಲೀಸ್ ಇದೆ. ಜೊತೆಗೆ ಮೋಹಿನಿ ಮೂರ್ತಿ ಇರೋದ್ರಿಂದ ಕಾಮ ಬಗ್ಗೆ, ಮೋಹದ ಬಗ್ಗೆ ಸ್ವಲ್ಪ ಗಮನನ ಕಮ್ಮಿ ಮಾಡಿ ಅಂತ ಹೇಳ್ತಿದೆ. ಬಟ್ ಆಗೋದಿಲ್ಲ, ಯಾಕೆಂದರೆ ಇಲ್ಲಿ ಶಿವ ಮತ್ತು ಅವರು ನಿಮ್ಮ ಆಗಲೇ ಕೂಡ ಯಾವ ಕಾರ್ಡ್ ಅದು, ಈ ಕಾರ್ಡ್ ಕೂಡ ನಿಮ್ಮ ರೊಮ್ಯಾಂಟಿಕ್ ಲೈಫ್ ಅಥವಾ ನಿಮ್ಮ ತೀರ ವೈಯಕ್ತಿಕ ಜೀವನದ ಸಕ್ಸಸ್ ಬಗ್ಗೆ ಹೇಳುತ್ತೆ. ಇದೆರಡು ಕಾರ್ಡ್ ಕೂಡ ನಿಮ್ಮ ವೈಯಕ್ತಿಕ ಪ್ರೆಗ್ನೆನ್ಸಿ ಜೀವನದ ಬಗ್ಗೆ, ಮೇಲ್ ಆಗಿರಲಿ ಫಿಮೇಲ್ ಆಗಿರಲಿ, ಹಾಗಂತ ಮೇಲ್ ಪ್ರೆಗ್ನೆನ್ಸಿ ಸರಿ ಆಗ್ತಾರೆ ಅಂತ ಅಲ್ಲ, ಸೊ ಅದಕ್ಕೆ ಕಾರಣ ಆಗ್ತಾರೆ ಅನ್ನೋ ರೀತಿಯಲ್ಲಿ ಇದೆರಡೂ ಬರ್ತಾ ಇರುವಂಥದ್ದು. ವಿಶೇಷವಾಗಿ ಏನು ಹೇಳಲಿಕ್ಕೆ ಇದು ಬಯಸ್ತಾ ಇದೆ ಅಂದರೆ, ಸೊ ಅಸಾಧ್ಯ ನಿಮಗೆ ಮದುವೆ ಆಗೋದಿಲ್ಲ ಅಥವಾ ನಿಮಗೆ ಮಕ್ಕಳಾಗೋದಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ಆಗತ್ತೆ. ವಿಶೇಷವಾಗಿ ಇಲ್ಲಿ ಮೋಹಿನಿ ಮತ್ತು ಶಿವ ಸೇರಿ ಅಸಾಧ್ಯವಾದದ್ದು ಅಯ್ಯಪ್ಪನ ಜನ್ಮನ ಕ್ರಿಯೇಟ್ ಮಾಡಿದಂಥದ್ದು. ಖಂಡಿತವಾಗ್ಲೂ ಆ ಥರ ವಿಶೇಷವಾದ ಒಂದು ಸಂತಾನದ ಭಾಗ್ಯ ನಿಮಗೆ ಇದೆ. ಆ ಸಂತಾನ ತುಂಬ
ಆ ಸಂತಾನ ತುಂಬ ಸೋಲ್ಫುಲ್ ಆಗಿರುತ್ತೆ, ತುಂಬ ಜೀವನದ ಒಂದು ಏನು ಗೊತ್ತಿಲ್ಲ ಆ ಥರ ವಿಶೇಷವಾಗಿ ಬರ್ತಾ ಇದೆ, ಸೀಕ್ರೆಟ್ ಸೀಕ್ರೆಟ್ ಎನರ್ಜಿ ಥರ ಇದೆ. ಸೊ ಗರುಡ ಇರೋದ್ರಿಂದ ನಿಮಗಿರುವಂಥ ಸರ್ಪದೋಷ ಆಗಲಿ ಶತ್ರು ಭಯ ಆಗಲಿ ಎಲ್ಲವೂ ನಿಗ್ರಹ ಆಗೋದ್ರಲ್ಲಿ ಇದೆ. ಸೊ ರಾಮ ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮದುವೆ ಆಗುತ್ತೆ, ನಿಮ್ಮ ಹೆಸರು ನಿಮ್ಮ ಎಲ್ಲವೂ ನಿಮ್ಮ ಪ್ರಾಮಾಣಿಕತೆ ಎಲ್ಲವೂ ಬೆಳಕಿಗೆ ಬರುತ್ತೆ, ಜೊತೆಗೆ ನೀವು ಸೆಕ್ಯೂರ್ ಆಗಿ ಇದ್ದೀರಾ ಅಂತಲೇ ಹೇಳ್ತಾ ಇದೆ. ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ಅಧಿಕಾರ, ನಿಮ್ಮ ಪ್ರೀತಿ, ನಿಮ್ಮ ದುಡ್ಡು, ನಿಮ್ಮ ಯಶಸ್ಸು ಎಲ್ಲವೂ ನಿಮ್ಮ ಪರವಾಗಿ ಬರುತ್ತೆ. ಸೊ ಕತ್ತಲೆ ಮೇಲೆ ಬೆಳಕು ಚೆಲ್ಲುವಂಥ ಪ್ರಯತ್ನ ನಡೆಯುತ್ತೆ. ಖಂಡಿತವಾಗ್ಲೂ ನಿಮ್ಮ ತೀರಾ ವೈಯಕ್ತಿಕ ಜೀವನ ತುಂಬ ಚೆನ್ನಾಗಿ ಹೋಗುತ್ತೆ. ಸಿಂಗಲ್ ಇರೋರು ಮಿಂಗಲ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಬಹಳಷ್ಟು ಜನ ಸಿಂಗಲ್ಲೇ ಇದ್ದೀರಾ ಅಂತ ನನಗಿಲ್ಲ ಅನ್ನಿಸ್ತಾ ಇದೆ, ಒಂದು ಜೋಡಿ ಕಾರ್ಡ್ ಇಲ್ಲ ಇಲ್ಲಿ. ಹಾಗಾಗಿ ಬಹಳಷ್ಟು ಜನಕ್ಕೆ ಈ ಮಂತ್ ಮದುವೆ ಪ್ರಕಾರ ಪ್ರಚಾರ ಸಾರಿ ಏನೇನೋ ಬರ್ತಾ ಇದೆ, ನಿಮ್ಮ ಬಗ್ಗೆ ಪ್ರಚಾರ ಶುರು ಆಗ್ಬೋದು ಅಥವಾ ನಿಮ್ಮ ಮದುವೆ ವಿಚಾರ ಶುರು ಆಗ್ಬೋದು. ನಿಮ್ಮ ಮದುವೆ ಫಿಕ್ಸ್ ಆಗಿ ಎಲ್ರಿಗೂ ಇನ್ವಿಟೇಷನ್ ಕಾರ್ಡ್ ಕೂಡ ಹಂಚಬಹುದು, ನಿಲ್ತಾನೆ ಇಲ್ಲ ಕಾರ್ಡು. ಪೂರಿ ಜಗನ್ನಾಥರು, ಮಹಾಲಕ್ಷ್ಮಿ, ಆಂಜನೇಯ, ದುರ್ಗಾದೇವಿ, ಖಂಡಿತ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮಗೆ ಚೆನ್ನಾಗಿದೆ. ಆಂಜನೇಯನಿಂದ ನಿಮಗೆ ಸಾಕಷ್ಟು ಯಶಸ್ಸು, ನಿಮ್ಮ ಪ್ರೀತಿಲಿ ಕೂಡ ಯಶಸ್ಸು ಸಿಗುತ್ತೆ. ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ದೀರಾ ಅಂದರೆ ಅವ್ರಿಗೋಗಿ ಹೇಳಿ ಅವರು ಒಪ್ಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ದುರ್ಗಾದೇವಿ ಇರೋದ್ರಿಂದ ಸೊ ನಿಮ್ಮ ಪರ್ಸ್ನಲ್ಲು ನೆಗೆಟಿವಿಟಿ ಏನಿದೆ ಅದರಿಂದ ಕೂಡ ನಿಮಗೆ ಸಕ್ಸಸ್ ಸಿಗುತ್ತೆ, ನೆಗೆಟಿವಿಟಿಯಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಜೊತೆಗೆ ಪುರಿ ಜಗನ್ನಾಥರು ಸಾವಿನಿಂದ ಬದುಕಿನ ಎಡೆಗೆ ಅಂತ ಹೇಳ್ತಿದ್ದಾರೆ, ನಿಮ್ಮ ಹೃದಯನ ಹೀಲ್ ಮಾಡ್ತಾರೆ. ಎಲ್ಲ ಅವರ ದೇಹ ಸುಟ್ಟೋದ್ರೂ ಕೂಡ ಕೃಷ್ಣನ ಹೃದಯ ಹಾಗೆ ಉಳ್ಕೊಳ್ತಂತೆ. ಸೊ ಅದು ಪುರಿ ಜಗನ್ನಾಥ ಆಯ್ತಂತೆ. ಹಾಗಾಗಿ ನಿಮ್ಮ ನಿಷ್ಕ್ರಿಯ ಹೃದಯ ಮತ್ತು ಚಿಗುರುಡಿಯುವ ಕಾಲ ಅಂತ ಹೇಳ್ಬೋದು. ಸೊ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿಬಿಡಿ. ನಿಮ್ಮ ಕೆರಿಯರಲ್ಲಿ ಪ್ರಮೋಷನ್ ಸಿಗ್ಬೋದು, ಜೊತೆಗೆ ನಿಮಗೆ ದುಡ್ಡು ಬರಬಹುದು, ಜೊತೆಗೆ ತುಂಬ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾರೆ. ಲೈಫ್ ಪಾರ್ಟ್ನರ್ ಯಾರ್ಯಾರಿಗೆ ಮದುವೆ ಫಿಕ್ಸ್ ಆಗುತ್ತೋ ನನಗೆ ಇನ್ವಿಟೇಷನ್ ಕಳಿಸೋದು ಮರಿಬೇಡಿ. ಸೊ ಭೂಮಿ ಇದೆ, ಸೊ ಭೂಮಿ ತಾಯಿ ಆಶೀರ್ವಾದ ಕೂಡ ಇದೆ, ಜೊತೆಗೆ ಭೂಮಿ ತಾಯಿಯಿಂದ ವಿಶೇಷವಾದ ಮೇ ಬಿ ಮನೆ ಕಟ್ಬೋದು, ಸೈಟ್ ತೊಗೊಬೋದು, ಜಮೀನು ತೊಗೊಬೋದು, ಭೂಮಿ ತಾಯಿ ಸೇವೆಗೂ ಕೂಡ ನಿಲ್ಲಬಹುದು. ಸೊ ಬನ್ನಿ ಯಾರೋ ಕಡೆಯಿಂದ ನೋಡೋಣ. ತುಂಬ ಎಮೋಷ್ನಲ್ ಆಗೋಯ್ತು, ಅದಕ್ಕೆ ಹೇಳ್ತೀರಾ ಎಲ್ರೂ ತುಂಬ ನಿಧಾನಕ್ಕೆ ಮಾಡ್ತೀರಾ ಅಂತ. ಬನ್ನಿ ಹಾಸ್ಟಲಿಟಿ, ಎಸ್ ಯು ಆರ್ ವಾರಿಯರ್, ನೀವೊಂಥರ ವಾರಿಯರ್ ಇದ್ದಂಗೆ, ಯಾರು ಬಂದರೂ ಎದುರ್ಕೊಳ್ಳಲ್ಲ. ಸೊ ಡೆಫಿನೆಟ್ಲಿ ಬ್ಲ್ಯಾಕ್ ಮ್ಯಾಜಿಕ್, ನೆಗೆಟಿವ್ ಎನರ್ಜಿ ಎಲ್ಲವೂ ಇದೆ, ಎಲ್ಲವೂ ಇದೆ. ಎಷ್ಟು ಮಾಡ್ತೀಯ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಕೊ ಹೋಗಲ್ಲೋ ಅನ್ನೋ ಥರ ಇದ್ದೀರಾ. ಸೊ ನಿಮ್ಮದು ರೆಸ್ಟ್ ಬೇಕು, ರೆಸ್ಟ್ ಮಾಡ್ತಾ ಇಲ್ಲ, ಹೀಲಿಂಗ್ ಬೇಕು, ಹೀಲ್ ಮಾಡ್ತಾ ಇಲ್ಲ, ಕಾರ್ಡ್ ರಿವರ್ಸ್ ಬಂದಿದೆ ಇಲ್ಲಿ. ಸೊ ಖಂಡಿತ ನಿಮಗೆ ರೆಸ್ಟ್ ಬೇಕು, ಸ್ವಲ್ಪ ರೆಸ್ಟ್ ಮಾಡಿ, ಆರೋಗ್ಯದ ಕಡೆ ಹೆಚ್ಚಿನ ಗಮನ ಬೇಕು, ಗಮನನ ಕೊಡಿ. ನಿಮ್ಮ ಥರ್ಡ್ ಚಕ್ರ ಕೂಡ ಆಕ್ಟಿವೇಟ್ ಆಗ್ತಾ ಇದೆ, ಸಿಕ್ಸ್ತ್ ಚಕ್ರ ಕೂಡ ಆಕ್ಟಿವೇಟ್ ಆಗ್ತಾ ಇದೆ. ಸೊ ಇದೆರಡು ಚಕ್ರದ ಕಡೆ ನೀವು ಹೆಚ್ಚಿನ ಗಮನನ ಕೊಡಬೇಕಾಗತ್ತೆ. ಜೊತೆಗೆ ನಿಮ್ಗೆ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದನ್ನು ಸರಿಯಾದ ರೀತಿಲಿ ಕೇಳಿಸ್ಕೊಳ್ಳಿ, ಯೋಚನೆ ಮಾಡಬೇಡಿ. ನೀವು ಸ್ವಲ್ಪ ಹೀಲಿಂಗ್ ಮಾಡಿಕೊಂಡು ಚಕ್ರ ಬ್ಯಾಲೆನ್ಸ್ ಕಡೆ ಗಮನ ಕೊಡಿ. ನವಂಬರ್ ಮಂತ್ ಏನಿದೆ, ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುವಂಥ ಸಾಧ್ಯತೆ ಇದೆ. ಸೊ ಪರ್ಸ್ನಲ್ ಹೀಲಿಂಗ್ ಟು ಹ್ಯಾಪಿನೆಸ್, ಖಂಡಿತವಾಗ್ಲೂ ನಿಮಗೆ ಹೀಲಿಂಗ್ ಬೇಕು, ಹೀಲ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಹ್ಯಾಪಿ ಫ್ಯಾಮಿಲಿ ಸಿಗುತ್ತೆ ಈ ಮಂತು. ಏಂಜಲ್ ಆಫ್ ಲವ್, ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿನೇ ಅಥವಾ ತುಂಬ ಪ್ರೀತಿ ಮಾಡುವಂಥ ಪರ್ಸನ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಸೊ ನೀವು ಮಾಡಬೇಕಾಗಿರೋದು ರೆಸ್ಟ್ ಆ್ಯಂಡ್ ರಿಜುನೇಟ್, ಜೊತೆಗೆ ಬ್ಲ್ಯಾಕ್ ಮ್ಯಾಜಿಕ್ ಏನಿದೆ ಆ ಬ್ಲ್ಯಾಕ್ ಮ್ಯಾಜಿಕ್ನ ನೀವು ರಿಮೂವ್ ಮಾಡ್ಕೊಬೇಕಾಗತ್ತೆ. ಸೊ ಪ್ರೇಮ ಜೀವನದಲ್ಲಿ ಬಹಳಷ್ಟು ಅನಿರೀಕ್ಷಿತ ಘಟನೆ ಆಗುವಂಥ ಸಾಧ್ಯತೆ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ನಿಮಗೆ ಪ್ರಪೋಸ್ ಮಾಡಿಬಿಡ್ಬೋದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ನಿಮಗೆ ನೀವೇ ಪ್ರಪೋಸ್ ಮಾಡಿಬಿಡ್ಬೋದು. ಸೊ ಸಡನ್ ಆಗಿ ಮ್ಯಾರೇಜ್ ಫಿಕ್ಸ್ ಆಗ್ಬಿಡ್ಬಹುದು ನಿಮ್ಮದು. ಓಕೆ,
angels. The lovers, definitely past life connection, jotege soulmate. Kalkondidru bage yoshne maadbedi, padkolodru bage yoshne maadi. 5 6 7 level up. Again 4 4 5 6 7 4 5 6 7. What is the number? ಓಕೆ, ತುಂಬ ಕ್ಲೆವರ್ ಆಗಿದ್ದೀರಾ, ತುಂಬ ಸೀಕ್ರೆಟ್ಸ್ ಇದೆ, ಯಾವುದೋ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಆಗೋದಿಲ್ಲ, ಯಾವಾಗಲೂ ಕನ್ಫ್ಯೂಷನಲ್ಲಿ ಇರ್ತೀರಾ, ಯಾವಾಗಲೂ ಒಂದು ಗೈಡೆನ್ಸ್ ಸಿಗ್ತಾ ಇರುತ್ತೆ, ಆ ಗೈಡೆನ್ಸ್ನ ಇಗ್ನೋರ್ ಮಾಡ್ತೀರಾ, ತುಂಬ ಬೋರಲ್ಲಿ ಇದ್ದೀರಾ, ಎಲ್ಲನೂ ಕಳ್ಕೊಂಬಿಟ್ಟೆ ಅನ್ನೋ ಫೀಲಿಂಗಲ್ಲಿ ಇದ್ದೀರಾ. ಸೊ ನನ್ನ ಜೀವನದಲ್ಲಿ ಇನ್ನೇನು ಸರಿ ಹೋಗಲ್ವಾ ಅಂತ ಅಂದ್ಕೊಂಡಿದ್ದೀರಾ. ಸೊ ಎಷ್ಟು ಪ್ರೀತಿ ಕಳ್ಕೊಂಡಿದ್ದೀರೋ ಅವ್ರು ಯಾರು ನಿಮ್ಮ ನಿಜವಾದ ಪ್ರೀತಿಯಲ್ಲ. ಸೊ ನಿಜವಾದ ನಿಮ್ಮ ಸೋಲ್ಮೇಟ್ ಏನಿದ್ದಾರೆ, ನಿಜವಾದ ನಿಮ್ಮ ಪ್ರೇಮಿ ಅಥವಾ ನಿಮ್ಮ ಜೀವನಕ್ಕೆ ಈ ಜನ್ಮಕ್ಕೆ ಅಂತ ಆಯ್ಕೆ ಆದವ್ರು ಏನಿದ್ದಾರೆ ಅವರು ಬರ್ತಾ ಇದ್ದಾರೆ. ಸೊ ಎಸ್, ಅವರು ಬರ್ತಾ ಇದ್ದಾರೆ, ಲವ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ಜೊತೆಗೆ ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲಿಗೆ ಸಿಗುವಂಥ ಸಾಧ್ಯತೆ ಇದೆ. ಹೆಚ್ಚಾಗಿ ಎರಡು ದೇಹ ಒಂದು ಆತ್ಮ ಅಂತ ನಿಮ್ಮಿಬ್ಬರ ಪ್ರೇಮ ಜೀವನ ನಿಮಗೆ ಅರ್ಥ ಆಗುವಂಥ ಸಾಧ್ಯತೆ ಇದೆ. ಬಹಳಷ್ಟು ಸಾವು ನೋವು ಕಷ್ಟ ಸುಖ ಎಲ್ಲವನ್ನು ನೋಡಿದ್ದೀರಾ, ನೋಡಿರೋದ್ರ ಜೊತೆಗೆ ತುಂಬ ಯಾರು ಬಂದರೂ ಒಪ್ಕೊಳ್ತಿರುವಂಥ ಶಾರ್ಪ್ ಮೈಂಡ್ ಆಗಿಬಿಟ್ಟಿದ್ದೀರಾ. ಸ್ವಲ್ಪ ಪ್ರೀತಿ ಕಡೆಯೂ ಕೂಡ ಗಮನ ಕೊಡಿ, ನಿಮ್ಮನ್ನು ಪ್ರೀತಿಸೋರ್ಗೂ ಕೂಡ ಸ್ವಲ್ಪ ಸಮಯನ ಕೊಡಿ ಅಂತ ಹೇಳ್ತಾ ಇದೆ. ಡೆಫಿನೆಟ್ಲಿ ಬಿಸ್ನೆಸ್ ವಿಚಾರವಾಗಿ ಏನು ಸಮಸ್ಯೆ ಇದೆ ಅದು ಕೂಡ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಹೋಗೋದ್ರು ಹಾಳು ಮಾಡೋದ್ರು ಅಥವಾ ವೇಟಿಂಗ್ ಲಿಸ್ಟ್ಗೆ ಹಾಕುವಂಥ ಸಮಸ್ಯೆನ ಕ್ರಿಯೇಟ್ ಮಾಡ್ತಾರೆ ಥರ್ಡ್ ಪಾರ್ಟಿ ಸಿಚುವೇಷನ್. ಫೈನಾನ್ಷಿಯಲಿ ಅಷ್ಟು ಚೆನ್ನಾಗಿಲ್ಲ ಈ ಮಂತ್ ಅಂತ ಹೇಳ್ಬೋದು, ಬಟ್ ವೇಟ್ ಮಾಡಿದ್ರೆ ಎಲ್ಲ ಸರಿ ಹೋಗ್ಬೋದು. ತುಂಬ ಬೇಜಾರಲ್ಲಿ ಇದ್ದೀರಾ, ತುಂಬ ಸೀಕ್ರೆಟ್ಸ್ ಇದೆ, ತುಂಬ ಥರ್ಡ್ ಪಾರ್ಟಿ ಸಿಚುವೇಷನ್ ಇದೆ, ಕೋರ್ಟ್ ಕೇಸ್ ಇದೆ, ಡೈವರ್ಸ್ ಕೇಸ್ ಇದೆ, ಎಲ್ಲವೂ ಇದೆ. ಸೊ ತಾಯಿ ಕಡೆಯಿಂದ ಅಥವಾ ಅತ್ತೆ ಕಡೆಯಿಂದ ಅತ್ತೆ ಮನೆಯವರು ಅಥವಾ ತಾಯಿ ಮನೆಯವರು ಅಥವಾ ಫೀಮೇಲ್ ಪರ್ಸನ್ಸ್ ಮದರ್ ಅಥವಾ ಮದರ್ ಇಲ್ಲ ಅಥವಾ ಆ ಸ್ಥಾನದಲ್ಲಿ ಇರೋರಿಂದ ನಿಮಗೆ ಸಮಸ್ಯೆ ಇದೆ ಅಥವಾ ಮನಸ್ತಾಪ ಇದೆ ಅಥವಾ ನಿಮ್ಮ ಬಗ್ಗೆ ಗಾಸಿಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಥವಾ ನಿಮಗೆ ತೊಂದರೆ ಮಾಡ್ತಿದ್ದಾರೆ. ಸೊ ಏನೋ ವಿಚಾರಕ್ಕೆ, ದುಡ್ಡಿನ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ ತುಂಬ ಕಾಯ್ತಾ ಇದ್ದೀರಾ. ಜೊತೆಗೆ ಆ ಸೀಕ್ರೆಟ್ ಎಲ್ಲ ರಿವೀಲ್ ಆಗಲಿಕ್ಕೆ ಅದರಿಂದ ತುಂಬ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದೀರಾ. ಯೋಚನೆ ಮಾಡಬೇಡಿ, ಇದೆಲ್ಲವನ್ನು ಮೀರಿ ಕೂಡ ನೀವು ಸಾಧನೆ ಮಾಡ್ತೀರಾ. ಹೊಸ ಪರ್ಸನ್ ಬರ್ತಾ ಇದ್ದಾರೆ, ಫೈನಾನ್ಷಿಯಲಿ ಸಕ್ಸಸ್ ಆಗುತ್ತೆ ನಿಮಗೆ, ಫೈನಾನ್ಷಿಯಲಿ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗುತ್ತೆ. ಸೊ ಇಲ್ಲಿ ಮಿಕ್ಸ್ಡ್ ಎನರ್ಜಿ ಇದೆ, ಇದನ್ನು ನೀವು ಹೀಲ್ ಮಾಡ್ಕೊಬೇಕು. ಯಾಕೆಂದರೆ ರೆಸ್ಟ್ ಮಾಡ್ತಾ ಇಲ್ಲ, ರಿಜುವಿನೇಟ್ ಮಾಡ್ತಾ ಇಲ್ಲ. ಸೊ ನಿಮ್ಮನ್ನು ರೆಸ್ಟ್ ಮಾಡಿ ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡ್ರೆ ಖಂಡಿತ ಇದರಿಂದ ಹೊರಗೆ ಬರ್ತೀರಾ. ಸೊ ಈ ಮೂರು ಕಾರ್ಡ್ಗೆ ಒಂದು ಕ್ಲಾರಿಟಿ ತಗೊಳ್ಳೋಣ ನಾವು ಇಲ್ಲಿ. ಸೊ ಯಾವ ವಿಚಾರವಾಗಿ ಇಷ್ಟೊಂದು ಮನಸ್ಸಿಗೆ ಏನೋ ಆಗ್ತಾ ಇರುವಂಥದ್ದು, ಯಾವ ವಿಚಾರಕ್ಕೋಸ್ಕರ ಇಷ್ಟೊಂದು ಕಾಯ್ತಾ ಇರುವಂಥದ್ದು, ಯಾವ ವಿಚಾರಕ್ಕಾಗಿ ಇಷ್ಟೊಂದು ಸೀಕ್ರೆಟ್ ನಿಮ್ಮ ಲೈಫಲ್ಲಿ ನಡೀತಾ ಇರುವಂಥದ್ದು. ಸೊ ಎಲ್ಲ ಬಂದಿದೆ, ಬ್ಲ್ಯಾಕ್ ಮ್ಯಾಜಿಕ್ ಬಂದರೆ ಮುಗೀತು ಅಲ್ಲಿ ಅರ್ಥ. ಯಾ ಡೆಫಿನೆಟ್ಲಿ, ಒಂದು ನಿಮಗೆ ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಾ, ಇನ್ನೊಂದು ಬೇರೆಯವ್ರು ನಿಮಗೆ ಮೋಸ ಮಾಡ್ತಿದ್ದಾರೆ. ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಉಳಿಸ್ಕೊಳ್ಳುವಂಥ ಪ್ರಯತ್ನ ಅವ್ರಿಗೆ. ಜೊತೆಗೆ ನೀವು ಅಂದ್ಕೊಂಡಿದ್ದಾಗಬಾರ್ದು, ನಿಮ್ಮ ಆಸೆ ಈಡೇರಬಾರ್ದು, ನೀವು ಚೆನ್ನಾಗಿರಬಾರ್ದು, ನಿಮ್ಮ ಜೀವನದಲ್ಲಿ ಸಕ್ಸಸ್ ಬರಬಾರ್ದು, ನಿಮ್ಮ ಆರೋಗ್ಯ ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗಬಾರ್ದು, ಜೊತೆಗೆ ನೀವು ತುಂಬ ಸ್ಟ್ರೆಸ್ಸಲ್ಲಿ ಇರಬೇಕು ಅನ್ನೋ ರೀತಿಗೋಸ್ಕರ ಇಷ್ಟು ನಿಮ್ಮ ಜೀವನದಲ್ಲಿ ಮಾಡಿರುವಂಥ ಸೀಕ್ರೆಟ್ ಎನರ್ಜೀಸ್. ಬಟ್ ಇದನ್ನೆಲ್ಲ ಮೀರಿ ಕೂಡ ನೀವು ಚೆನ್ನಾಗಿರ್ತೀರ. ಸೊ ಒಂದು ಫೈನಲ್ ಕಾರ್ಡ್ ನೋಡೋಣ ಅಂತ ಅನ್ನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಡೆಫಿನೆಟ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಫಿಸಿಕಲ್ ಅಡಿಕ್ಷನ್ಸ್ ಇದೆ, ನಿಮ್ಮ ವ್ಯಕ್ತಿತ್ವ ಕೂಡ ದುರಭ್ಯಾಸದಿಂದ ಕೂಡಿರಬಹುದು, ತುಂಬ ಕೋಪಿಸ್ಟ್ ಆಗಿರಬಹುದು ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ನಿಮಗೆ ಇರಬಹುದು. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಎಸ್ ಡೆಫಿನೆಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಆಗಲೇ ಹೇಳಿದ್ನಲ್ಲ, ಬಹಳಷ್ಟು ಜನಕ್ಕೆ ಮದುವೆ ಫಿಕ್ಸ್ ಆಗಿಬಿಡ್ಬಹುದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಲೈಫ್ ಪಾರ್ಟ್ನರ್ ಸಿಗ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಸಿಗ್ಬೋದು. ಸೊ ನಿಮ್ಮ ಲೈಫ್ ಅನಿರೀಕ್ಷಿತವಾಗಿ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ. ಸೀರಿಯಸ್ ಆಗಿ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ ಎನರ್ಜಿ. ಯಾ ಆತ್ಮದ ಕನಸು ಹೃದಯದ ಪಾಡು, ನೀವು ಪ್ರೀತಿಗೆ ಅರ್ಹರು, ಲವ್ಲಿ ಪರ್ಸನ್, ಪ್ರೀತಿಯ ಎಚ್ಚರಿಕೆಯ ಹೆಜ್ಜೆ,
ಟೇಕ್ ಕೇರ್ ಆಫ್ ಯುವರ್ ಲವ್ ಅಂತ ಇದೆ. ನಿಮ್ಮ ಶೃಂಗಾರ ಭಾವ ಜಾಗೃತ ಅಂತ ಕೂಡ ಇದೆ. ಸೊ ತುಂಬ ರೊಮ್ಯಾಂಟಿಕ್ ಫೀಲಿಂಗ್ಸ್ ಜೊತೆಗೆ ತುಂಬ ಫಿಸಿಕಲ್ ಅಟ್ರಾಕ್ಷನ್ ಇದೆ. ಸೊ ಖಂಡಿತ ಮದುವೆ ಪರಿಸ್ಥಿತಿ ಇದೆ, ಮದುವೆ ಆಗುತ್ತೆ. ಸೊ ನೀವು ಏನು ಮಾಡ್ತಾ ಇಲ್ಲ, ನನಗೆ ಯಾರು ಹೆಲ್ಪ್ ಮಾಡ್ತಿಲ್ಲ ಅಂದರೆ ಡಿವೈನ್ ಖಂಡಿತ ನಿಮಗೆ ಹೆಲ್ಪ್ ಮಾಡ್ತಾ ಇದೆ. ಓಕೆ ಓಕೆ. ಸೊ ಪಾಸಿಟಿವ್ ಆಗಿ ಇರಿ. ಕೋರ್ಟಲ್ಲಿ ಯಾರ್ಯಾರು ಡೈವರ್ಸಿಗೆ ಹಾಕಿದ್ದೀರಾ, ಸಿಂಗಲ್ಸ್ ಇದ್ದೀರಾ, ಅವರು ಇನ್ನೊಂದ್ಸತಿ ಯೋಚನೆ ಮಾಡಿ. ನಿಜವಾಗ್ಲೂ ನಿಮಗೆ ಅವರಿಂದ ಡೈವರ್ಸ್ ಬೇಕಾ ಅಂತ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಸೊ ಸ್ಪೈಯಿಂಗ್, ಯಾರೋ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾವಾಗಲೂ ನೀವೇನು ಮಾಡ್ತೀರಾ, ಹೇಗಿರ್ತೀರಾ, ವಾಟ್ ಈಸ್ ಯುವರ್ ನೆಕ್ಸ್ಟ್ ಮೂವ್ ಅನ್ನೋದನ್ನು ವಾಚ್ ಮಾಡ್ತಾನೇ ಇದ್ದಾರೆ. ಅವ್ರ ಕೆಲಸ ಮಾಡೋದು ಮಾಡಲಿ, ಅವ್ರನ್ನ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಅಂತ ನಾವು ಫ್ರೀಯಾಗಿ ನಮಗೆ ಸಂಬಳ ಇಲ್ದಿರೋ ಸೆಕ್ಯೂರಿಟಿ ಕೊಡ್ತಿದ್ದಾರೆ ಅಂತ ಅನ್ಕೊಂಡ್ಬಿಡೋಣ. ಓಕೆ ಬನ್ನಿ. ಅಶ್ವಿನಿ ದೇವತೆಗಳು ಯುನಿಕಾರ್ನ್ಸ್ ಯಾವ ಬ್ಲೆಸ್ಸಿಂಗ್ಸ್ ಕೊಡೋದ್ರಲ್ಲಿ ಇದನ್ನು ನೋಡುವ. ಡಿಗ್ನಿಟಿ, ಡೆಫಿನೆಟ್ಲಿ ಜನಗಳು ಸಮಾಜದ ದೃಷ್ಟಿ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ದೇವರ ಆಶೀರ್ವಾದ ನಿಮ್ಮ ಜೊತೆ ಇದೆ. ಸೊ ಹೊಸ ಹೊಸ ಅವಕಾಶಗಳೊಂದಿಗೆ ಹೊಸ ಹೊಸ ಸಾರಿ ಹೊಸ ಕ್ರಿಯೇಟಿವ್ ಐಡಿಯಾಗಳನ್ನ ನಿಮ್ಮ ಜೀವನಕ್ಕೆ ತೊಗೊಂಬರುವಂಥ ಪ್ರಯತ್ನ ಪಡಿ. ಸೊ ಯಾರಿಗಾದರೂ ಫೋನ್ ಮಾಡಬೇಕು ಅಂತಿದ್ರೆ ಮಾಡಿ, ಜೊತೆಗೆ ನಿಮಗೆ ಪ್ರಮೋಟ್ ಮಾಡಬೇಕು ಯಾರನ್ನಾದರೂ ಅಂತಿದ್ರು ಕೂಡ ಮಾಡಿ. ನಿಮಗೂ ಕೂಡ ಯಾರಾದರೂ ಪ್ರಮೋಷನ್ ಕೊಡುವಂಥ ಸಾಧ್ಯತೆ ಇದೆ. ಬಹಳಷ್ಟು ಜನಕ್ಕೆ ಬರ್ತ್ ಆಗುವಂಥ ಸಾಧ್ಯತೆ ಇದೆ. ನಿಮಗೆ ನ್ಯೂ ಬರ್ತ್ ಆಗ್ಬೋದು, ಅಥವಾ ನಿಮಗೆ ಮಕ್ಕಳಾಗ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆಗ್ಬೋದು, ಅಥವಾ ನೀವಿರುವಂಥ ಪರಿಸ್ಥಿತಿಯಿಂದ ಹೊಸ ಪರಿಸ್ಥಿತಿಗೆ ನೀವು ಬದಲಾಗ್ಬೋದು. ಎಸ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಮಂತ್ ಬಹಳಷ್ಟು ಬದಲಾವಣೆಗಳು ನಿಮಗೆ ಇದೆ. ಫರ್ಗಿವ್ನೆಸ್, ಎಸ್, ನಿಮಗೆ ತೊಂದರೆ ಕೊಟ್ಟವ್ರನ್ನು ಕ್ಷಮಿಸಿ. ನೀವು ಯಾರಿಗಾದರೂ ತೊಂದರೆ ಕೊಟ್ಟಿದ್ರು ಕೂಡ ಕ್ಷಮೆ ಕೇಳಿ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್, ಖಂಡಿತ ಈಗಿರುವಂಥ ಪರಿಸ್ಥಿತಿ ಬದಲಾಗತ್ತೆ. ಸೊ ಅದು ನಾನು ಸರಿಯಾಗಿ ಇಟ್ಕೊಂಡಿಲ್ಲ, ಹಾಗಾಗಿ ಅನ್ಲೈಕ್ಲಿ ನೀವು ಅಂದ್ಕೊಂಡಿದ್ಕಿಂತ ಬೇರೆ ರೀತಿಲೇ ನಿಮ್ಮ ಜೀವನ ಹೋಗೋದು ಪರ್ಫೆಕ್ಟ್ ಟೈಮಿಂಗಲ್ಲಿ. ಯಾಕೆಂದರೆ ನೀವೊಂದು ಸೋಲ್ ಮಿಷನ್ ಮೇಲೆ ಬಂದಿರುವಂಥವ್ರು. ಇನ್ ನಿಯರ್ ಫ್ಯೂಚರ್ ಆದಷ್ಟು ಬೇಗ ಕಾಂಪ್ರಮೈಸ್ ಇಷ್ಟ ಇದ್ದರೆ ಆಗಿ, ಅಪರ್ಚುನಿಟೀಸ್ ಹೊಸ ಹೊಸ ಅವಕಾಶಗಳು ಬರುತ್ತೆ. ಯಸ್, ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ರಿಮೈನ್ ಪಾಸಿಟಿವ್, ರೀಕನ್ಸಿಡರ್. ಇನ್ನೊಂದ್ಸತಿ ಯೋಚನೆ ಮಾಡಿ ಬರೋ ಅವಕಾಶಗಳನ್ನ. ಜೊತೆಗೆ ಅನಿರೀಕ್ಷಿತವಾಗಿ ಬಹಳಷ್ಟು ಬದಲಾವಣೆ ಪರಿಸ್ಥಿತಿ ತರುತ್ತೆ, ಅದನ್ನು ಕೂಡ ಯೋಚನೆ ಮಾಡಿ. ಸೊ ಪಾಸಿಟಿವ್ ಯೋಚನೆ ಮಾಡಿಕೊಂಡು, ಸಕಾರಾತ್ಮಕವಾಗಿ ಯೋಚನೆ ಮಾಡಿಕೊಂಡು ಕಾಂಪ್ರಮೈಸ್ ಆಗಲಿಕ್ಕೆ, ರಾಜಿ ಆಗಲಿಕ್ಕೆ ಇಷ್ಟ ಇದ್ದರೆ ಆಗಿ, ಮತ್ತು ನೆಕ್ಸ್ಟ್ ಫ್ಯೂ ಮಂತ್ ಅಥವಾ ನಿಯರ್ ಫ್ಯೂಚರಲ್ಲಿ ಎಲ್ಲವೂ ಒಳ್ಳೆಯದಾಗತ್ತೆ. ಸೊ ಎಸ್ ಇದೆ, ಬನ್ನಿ ಸೋಲ್ಮೇಟ್ ಕಾರ್ಡ್ ನೋಡುವ. ಓಕೆ, ಯಾರು ಬೇಡ ಸೋಲ್ಮೇಟ್ ಅಂತೀರಾ? ಓಕೆ ಓಕೆ, ಥ್ಯಾಂಕ್ ಯು. ಸರೌಂಡ್ ಯುವರ್ ಸೆಲ್ಫ್ ವಿತ್ ನೇಚರ್ ಅಂಡ್ ಯು ವಿಲ್ ಫೀಲ್ ಗ್ರೇಟೆಸ್ಟ್ ಸೆನ್ಸ್ ಆಫ್ ವೆಲ್ ಬೀಯಿಂಗ್. ನೇಚರ್ಸ್ ಹೀಲಿಂಗ್ ಎನರ್ಜಿ ಅಂಡ್ ಸೆನ್ಶುಯಲ್ ಅಂಡ್ ಮ್ಯಾಜಿಕಲ್, ಇಟ್ ವಿಲ್ ಅವೇಕನ್ ಯುವರ್ ಸೆನ್ಶುಯಲ್ ಮ್ಯಾಜಿಕ್ ವಿತ್ ಇನ್ ಯು. ಸೊ ಪ್ರಕೃತಿ ಜೊತೆಗೆ ಹೆಚ್ಚಿನ ಸಮಯನ ಕಳೀರಿ. ಸೊ ಪ್ರಕೃತಿ ಜೊತೆಗೆ ಹೆಚ್ಚಾಗಿ ನೀವು ಇರಿ ಅಂತ ಹೇಳ್ತಾ ಇದೆ. ಅದು ನಿಮ್ಮನ್ನು ಹೀಲ್ ಮಾಡುತ್ತೆ, ಜೊತೆಗೆ ನಿಮ್ಮನ್ನು ಅವೇಕನ್ ಕೂಡ ಮಾಡುತ್ತೆ. ನಿಮ್ಮೊಳಗಿನ ಒಂದು ಮ್ಯಾಜಿಕಲ್ ಸ್ಪಿರಿಟ್ನು ಕೂಡ ಅವೇಕನ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಸೊ ಯಾರನ್ನೋ ಕಳ್ಕೊಂಡಿದ್ದೀನಿ ಅಂತ ಯಾವಾಗಲೂ ಕೊರಗೋದನ್ನ ನಿಲ್ಲಿಸಿ. ಯಾವಾಗಲೂ ದೈಹಿಕವಾಗಿ ದೂರ ಇದ್ದರೆ ಕಳ್ಕೊಂಡಂಗಲ್ಲ, ಮಾನಸಿಕವಾಗಿ ದೂರ ಇದ್ದರೆ ಮಾತ್ರ ಕಳ್ಕೊಂಡಂಗೆ. ಹಾಗಾಗಿ ನೀವು ಎಷ್ಟು ಪ್ರೀತಿನ ನಿಮ್ಮ
ಭಾವನೆಗಳಲ್ಲಿ ಅವ್ರನ್ನ ಇಟ್ಕೊಂಡಿರ್ತಿರೋ ಅಷ್ಟು ಪ್ರೀತಿಯಿಂದ ಅವ್ರ ಹತ್ರನೇ ಇರ್ತಾರೆ. ಯಾವಾಗ ನಿಮ್ಮ ಮನಸ್ಸಿನಿಂದ, ನಿಮ್ಮ ಆಲೋಚನೆಗಳಿಂದ, ನಿಮ್ಮ ಹೃದಯದಿಂದ ಅವ್ರನ್ನ ತೆಗೆದು ಹಾಕ್ತಿರೋ ಅವಾಗಷ್ಟೇ ಅವರು ದೂರ ಆದರು ಅಂತ ಲೆಕ್ಕ. ಸೊ ಎಲ್ಲರೂ ನಿಮ್ಮ ಜೊತೆನೆ ಇದ್ದಾರೆ. ಸೊ ಮ್ಯಾಜಿಕಲ್ ಅವೇಕನಿಂಗ್ ಆಗ್ತಾ ಇದೆ ನಿಮ್ಮ ಲವ್ ಲೈಫಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿಗ್ತೀನಿ ಮುಂದಿನ ವೀಡಿಯೋಲಿ. ನಮಸ್ತೆ.